ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಚಾನಲ್. ನಾವಿವತ್ತು ಶಾವಿಗೆ ಖೀರನ್ನು ಹೇಗೆ ಮಾಡೋದು ಅನ್ನೋದು ನೋಡೋಣ. ಈ ಶಾವಿಗೆ ಖೀರು ಈ ಸ್ಪೆಷಲ್ ಆಗಿದೆ. ಈ ಶಾವಿಗೆ ಖೀರು ಮಾಡೋದಕ್ಕೆ ನಮಗೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದು ಬನ್ನಿ ನೋಡೋಣ. ನೋಡಿ, ನಾನು ಖೀರ್ ಮಾಡೋದಕ್ಕೆ 2 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. 2 ಲೀಟ್ರ್ ಹಾಲು, ಮತ್ತು ಇದು ಉತ್ತುತ್ತಿ ಮತ್ತು ಬಾದಾಮಿ. ಉತ್ತುತ್ತಿ ಬಾದಾಮಿ ನಾನು ರಾತ್ರಿ ನೆನೆಯೋಕ್ಕೆ ಇಟ್ಟಿದ್ದೆ. ಇದು ಚೆನ್ನಾಗಿ ನೆನೆದಿದೆ. ಇದು ನಾನು 1/8 ತೊಗೊಂಡಿದ್ದೆ ಉತ್ತುತ್ತಿ, ಒಣ ಉತ್ತುತ್ತಿ. ಇದನ್ನು ನೆನೆದ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ. ಇದು ಇದನ್ನು ಚೆನ್ನಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು. ಇದು ಮತ್ತು ಬಾದಾಮಿ, ಆಮೇಲೆ ಇದು ಪಿಸ್ತಾ ಒಂದು. ಇದು ನೋಡಿ, ಇದು ಪಿಸ್ತಾ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಿದ್ರೆ ಜಾಸ್ತಿ ಹಾಕಿ, ಇಲ್ಲಾಂದರೆ ಕಡಿಮೆ ಹಾಕಿ. ಮತ್ತು ಇದು ಕಲ್ಲಂಗಡಿ ಬೀಜ. ಈ ಬೀಜ ನೀವು ಬೇಕಾದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು 1-2 ಏಲಕ್ಕಿ ತೊಗೊಂಡಿದ್ದೀನಿ. ಇದು ಕುಟ್ಟಿ ನಾನು ಪೌಡ್ರ್ ಮಾಡಿ ಹಾಕ್ತೀನಿ. ಇದನ್ನು ಚಕ್ಕೆ ಮತ್ತು 2 ಲವಂಗವನ್ನು ಇದರಲ್ಲಿ ಒಗ್ಗರಣೆಯಲ್ಲಿ ಹಾಕ್ತೀನಿ. ಇಷ್ಟೇ ಬೇಕಾಗಿರೋದು. ಆಮೇಲೆ ನಿಮ್ಮ ಹತ್ರ ಇದ್ದರೆ ಮಿಲ್ಕ್ ಮೇಡ್ 4 ಸ್ಪೂನ್ ಹಾಕ್ತೀನಿ ನಾನು. 1 ಲೀಟ್ರಿಗೆ 2 ಸ್ಪೂನ್ ಹಾಕ್ತೀನಿ. ಒಂದು ಸ್ಪೂನು ನಾನು 2 ಲೀಟ್ರಿಗೆ 4-5 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಆಮೇಲೆ ಇದು ವರ್ಮಿಸೆಲ್ಲಿ ತೊಗೊಂಡಿದ್ದೀನಿ. ಇದು 2 ಲೀಟ್ರಿಗೆ ಕಡಿಮೆ ಆಗುತ್ತೆ. ಇದರಲ್ಲಿ ಇನ್ನೊಂದು ಅರ್ಧವನ್ನು ಹಾಕ್ತೀನಿ, 1.5 ಈ ಪ್ಯಾಕೆಟನ್ನು ಹಾಕ್ತೀನಿ. ಇದು ಚೆನ್ನಾಗಿ ಎಲ್ಲ ಉತ್ಕೊಳ್ಬೇಕು. ಆಮೇಲೆ ಒಂದು 5 ಸ್ಪೂನು ತುಪ್ಪ ತೊಗೊಂಡಿದ್ದೀನಿ. ಮತ್ತು ಸಕ್ಕರೆ ಬೇಕಾಗುತ್ತೆ. ಸಕ್ಕರೆ 1 ಪಾವು ಇದ್ದರೆ ಸಾಕಾಗುತ್ತೆ. ಪಾವೂ ಜಾಸ್ತಿ ಆಗುತ್ತೆ, ಪಾವುಗಿಂತ ಸ್ವಲ್ಪ ಕಡಿಮೆ ತೊಗೊಳ್ಬೇಕು. ಬನ್ನಿ, ಇದನ್ನು ಹೇಗೆ ಉತ್ಕೊಳ್ಬೇಕು. ತುಪ್ಪ ಬೇಕು, ಮತ್ತು ಸಕ್ಕರೆ. ಸಕ್ಕರೆ 1 ಪಾವುಗಿಂತ ಸ್ವಲ್ಪ ಕಡಿಮೆನೇ ಬೇಕಾಗುತ್ತೆ. ನಿಮಗೆ ಸ್ವೀಟಿಗೆ ಎಷ್ಟು ತಕ್ಕಂತೆ ನೀವು ಹಾಕ್ಕೊಳ್ಳಿ. ಬನ್ನಿ, ಇದನ್ನು ಎಲ್ಲ ಹೇಗೆ ಉರ್ಕೊಳ್ಳೋದು ಅನ್ನೋದು ನೋಡೋಣ. ಇದು ಬಿಸಿಯಾಗಿದೆ. ಇದರಲ್ಲಿ 1-2 ಸ್ಪೂನ್ ತುಪ್ಪ ಹಾಕಿ ನಾನು ಫಸ್ಟ್ ಖರ್ಜೂರವನ್ನು ಹುರ್ದ್ಕೊಳ್ತೀನಿ ಚೆನ್ನಾಗಿ. ಇದು ಈಗ ಚೆನ್ನಾಗಿ ಉತ್ಕೊಂಡಿದೆ. ಇದು ಕೆಂಪುಗಾಗಿದೆ. ಇದನ್ನು ತರ್ತು ನಾನು ಈಗ ಬಾದಾಮಿಯನ್ನು ಹಾಕ್ತೀನಿ. ನೋಡಿ, ಇದು ಚೆನ್ನಾಗಿ ಈಗ ಕೆಂಪು ಹಾಕ್ತಾ ಇದೆ. ಈ ಬ್ರೌನಿಷ್ ಬಂದರೆ ಸಾಕು, ಇದನ್ನು ತೆಗೆದ್ಬಿಡ್ಬೇಕು. ಇದನ್ನು ನಾನು ಈಗ ತೆಗೆದು ಬೇರೆನ ಉಟ್ಕೊಳ್ತೀನಿ.
ಇದು ಸ್ವಲ್ಪ ಬ್ರೌನ್ ಆದರೆ ಸಾಕು. ಇದನ್ನು ತೆಗೆದು ಮತ್ತೆ ನಾನು ಈ ಸಾಗೆನ ಚೆನ್ನಾಗಿ ಹುರಿದ್ಕೊಳ್ಬೇಕು. ಇದು ಚೆನ್ನಾಗಿ ಕೆಂಪಗಾಗುವವರೆಗೂ ನಾವು ಹುರಿದ್ಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ಕೆಂಪುಗಾಗುವರೆ ನಾನು ಹುರಿದ್ಕೊಂಡಿದ್ದೀನಿ. ಇದನ್ನ ಈಗ ತೆಗೆದು ಈಗ ಒಗ್ಗರಣೆನ ಹೇಗೆ ಹಾಕೋದು ಅನ್ನೋದು ನೋಡೋಣ. ಪಾತ್ರೆ ಚೆನ್ನಾಗಿ ಬಿಸಿಯಾಗಿದೆ. ಇದರಲ್ಲಿ ಉಳಿದಿರೋದು ನಾನು ತುಪ್ಪ ಎಲ್ಲ ಹಾಕ್ತೀನಿ. ಮತ್ತು ಇದು ಇದರಲ್ಲಿ ಒಂದು ಅದು ಏಲಕ್ಕಿ ಚಕ್ಕೆ ಮತ್ತು ಲವಂಗ ಹಾಕಿ ಈ ಹಾಲನ್ನು ಹಾಕ್ತೀನಿ. ನ್ನು ಸ್ವಲ್ಪ ಜಾಸ್ತಿ ಮಾಡಿ ಚೆನ್ನಾಗಿ ಕೈಯಲ್ಲಿ ಆಡಿಸ್ತಾ ಇರಬೇಕು. ಇದರಲ್ಲಿ ನಾನು ಸಕ್ಕರೆನ ಹಾಕ್ತೀನಿ, ನಾನು ಸಕ್ಕರೆ ಹಾಕ್ತೀನಿ. ನೀವು ಟೇಸ್ಟಿಗೆ ತಕ್ಕಂತೆ ನೀವು ಹಾಕಿ. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ ಹಾಲು. ಸಕ್ಕರೆ ಎಲ್ಲ ಇದರಲ್ಲಿ ಮೆಲ್ಟ್ ಆಗಿದೆ. ಇದರಲ್ಲಿ ನಾನು ಹುರಿದ್ಕೊಂಡಿರೋದು ಶಾವಿಗೆ ಹಾಕ್ತೀನಿ. ಇದು ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು 5 ನಿಮಿಷದೊಳಗೆ ನಾವು ಇದನ್ನು ಆಫ್ ಮಾಡಿಬಿಡಬೇಕು. ಫ್ಲೇಮ್ ಕಡಿಮೆ ಮಾಡಿ ಆಮೇಲೆ ಸ್ವಲ್ಪ ನೋಡಿ ಮತ್ತೆ ಆಫ್ ಮಾಡಿ. ಇದರಲ್ಲಿ ನಾನು 1 ಸ್ಪೂನು ಏಲಕ್ಕಿಯನ್ನು ಹಾಕ್ತೀನಿ. 2 ಏಲಕ್ಕಿನ ಚೆನ್ನಾಗಿ ಸಕ್ಕರೆ ಹಾಕಿ ಕುಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಮತ್ತು ನಾನು 1/4 ಸ್ಪೂನ್ ಮಿಲ್ಕ್ಮೇಡ್ ತೊಗೊಂಡಿದ್ದೀನಿ. ನಾನು ಈ ಟೇಬಲ್ ಸ್ಪೂನಿಂದ 4 ಸ್ಪೂನ್ ಮಿಲ್ಕ್ಮೇಡ್ ಹಾಕ್ತಾ ಇದ್ದೀನಿ. ಇದೆಲ್ಲ ಬೆಂದಿದೆ, ಇನ್ನೊಂದು 3 ನಿಮಿಷವರೆಗೆ ಎಲ್ಲ ಆಗುತ್ತೆ. ಇದು ಇದು ಮಾಡುವಾಗ ಇದು ಶಾವಿಗೆ ಸ್ವಲ್ಪ ಕಡಿಮೆ ಅನಿಸ್ಬೇಕು, ಜಾಸ್ತಿ ಇರಬಾರ್ದು. ಅದು ತಣ್ಣಗಾದ್ಮೇಲೆ ಇದು ಗಟ್ಟಿ ಥಿಕ್ನೆಸ್ ಬಂದುಬಿಡುತ್ತೆ. ಹಾಲು ಜಾಸ್ತಿ ಇರಬೇಕು, ಶಾವಿಗೆ ಕಡಿಮೆ ಇರಬೇಕು, ಆಗ ಅದರಿಂದ ಇದು ಸರಿ ಹೋಗುತ್ತೆ ತಣ್ಣಗಾದ್ಮೇಲೆ. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಇದನ್ನು ನಾನು ಆಫ್ ಮಾಡ್ತೀನಿ. ನೋಡಿ, ಇದು ತಣ್ಣಗಾಗಿದೆ. ಈ ತಣ್ಣ ಚೆನ್ನಾಗಿ ಇದು ಜಾಸ್ತಿ ಥಿಕ್ನೆಸ್ ಬಂದಿಲ್ಲ.
ಇದು ಗಾರ್ನಿಶಿಗಾಗಿ ಸ್ವಲ್ಪ ಇದ್ರ ಮೇಲೆ ಹಾಕ್ತೀನಿ. ಈ ನನ್ನ ವಿಡಿಯೋ ನೀವು ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನನ್ನ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.